ಇನ್ನಷ್ಟು ತಗೊಳ್ಳಿ ಶಿವ. ಅಮೃತನ ಹಂಗೆ ಮಡ್ಗಕ್ಕಾದೀತ ಸೀತಾ? ಬಂದೆ ನಂಜಪ್ಪಣ್ಣ ಭೋಜನ ಮೇಲೆ ಮನೆಗೆ ಬಂದವನೆ. ಅವನು ಭೋಜನ ಪ್ರಿಯ. ಇವತ್ತು ಅಡಿಗೆ ಎಲ್ಲ ಬೆಸಲ್ಲಾಗಿ ಆಗ್ಬೇಕು. ಊಟಕ್ಕೆ ಮನೆಗೆ ಹೊರಟಿದ್ದೀನಿ. ಚಚೆ ಹಾಗನ್ಬೇಡಿ, ಇವತ್ತು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ. ಸುಮ್ಕೆ ತೊಂದ್ರೆ ಹಂಗಂದ್ರೆ ಹೆಂಗೆ ಶಿವ? ಇವತ್ತು ನೀನು ಸುಮ್ಕೆ ಬಿಟ್ಬಿಟ್ಟಿನ ಮಹಾಲಕ್ಷ್ಮಿ. ಬಾ. ಏನಪ್ಪ? ಯಾರು ಬಂದವ್ರೆ ನೋಡು. ನಂಜಪ್ಪ. ನಮ್ ನಂಜಪ್ಪಣ್ಣಂಗೆ ಸಂಗೀತ ಅಂದ್ರೆ ಬೋ ಪ್ರೀತಿ. ಹಂಗೆ ನಿನ್ನ ಕೋಗಿಲೆ ಕಂಠದಿಂದ ಅವನ್ ಸಂಗೀತದ ಪದನ ಆಡ್ಬಿಡು. ಏ ಮಹಾಲಕ್ಷ್ಮಿ, ಒಂದು ಪುರಂದರ ದಾಸರ ಕೀರ್ತನೆ ಹೇಳ್ಬಿಡುವ. ನಂಗೆ ಬರಾಕಿಲ್ಲ. ಬರಾಕಿಲ್ಲ ಸಿನಿಮಾ ಪದ ಬರ್ತದ? ಅದು ಬರಾಕಿಲ್ಲ. ಅದು ಬರಾಕಿಲ್ಲ. ಬರಾಕಿಲ್ಲಪ್ಪ. ಬರ್ತದೆ. ಇವತ್ತು ಹೊಸಿ ಮೈಸೂರು ಪಾಕ ಜಾಸ್ತಿ ತಿನ್ಬಿಟ್ಟವಳೆ. ತುಪ್ಪ ಕಂಟ ಕಟ್ಬಿಟ್ಟೈತೆ. ತುಪ್ಪ ಕಂಟ ಕಟ್ಬಿಡ್ತದೆ. ಇಲ್ಲೇ ನೀನ್ ಕಡಿಮೆ ಆಡ್ತಾಳ. ಬರೀ ಹಾಡಷ್ಟೇ ಅಲ್ಲ ಶಿವ, ಕುಣಿಸೋ ಗುರುಗಳನ್ನು ಮಡಗಿ ಭರತನಾಟ್ಯ ಕಲಿಸ್ತಾ ಇವನಿ. ಅವಳು ಯಾವುದಕ್ಕೂ ಕೊರತೆ ಆಗ್ಬಾರ್ದು ಅಂತ ಬೇಕಾದಷ್ಟು ಖರ್ಚು ಮಾಡ್ತಾ ಇವನಿ. ನಿನಗೇನು ಖರ್ಚು ಮಾಡ್ತೀಯ? ಈಗಂತೂ ಸಾಕಷ್ಟು ಕಡೆ ಸಂಪಾದನೆ ಮಾಡ್ತಾ ಇದೆಯಲ್ಲ. ಇದೆಲ್ಲ ಯಾರಿಗೋಸ್ಕರ? ನನ್ನ ಮಗಳಿಗೋಸ್ಕರ ತಾನೆ. ಅವಳಿಗೊಂದು ಒಳ್ಳೆ ಕಡೆ ಮದುವೆ ಮಾಡಿಬಿಟ್ರೆ ನನ್ನ ಜವಾಬ್ದಾರಿ ಎಲ್ಲ ಕಳೆದಂಗೆ ಅಲ್ವಾ ಶಿವ? ನೋಡಿದೀಯ? ಇಲ್ಲೇ ಇದಾನೆ ಶಿವ. ತಗ ಶಿವ ತಗ. ನಿಮ್ಮ ಮನೇಲೇ ಇದಾನೆ? ಅವನೇ ಗುರು ಪ್ರಸಾದ. ನಿನ್ ತಲೆ ಎಲ್ಲಿದೆ? ಉತ್ತರಕ್ಕೆ ಕೈ ಹಾಕಿದೀಯಾ? ನಾಗಮಣ್ಣಿನ ಬಯಸ್ತೀಯ? ಏನ್ ತಪ್ಪು? ನಮ್ ಬಾಬಾ ಒಪ್ಪಬೇಕಲ್ಲ. ಒಪ್ಪಿಸ್ಬೇಕು ಶಿವ. ಅದೇ ನೀನ್ ಮಾಡ್ಬೇಕಾದ ಕೆಲಸ ಶಿವ. ಬೇಡಪ್ಪ, ಮೊದ್ಲೇ ನಮ್ ಬಾವ ಒಂದ್ಸಲ. ನೀ ಸುಮ್ನೆ ತಗ ಶಿವ. ಅಲ್ಲಪ್ಪ ಭೋಗಪ್ಪ, ಇದೆಲ್ಲ ಯಾಕಪ್ಪ? ನೀ ಸುಮ್ಮನ್ ತಗಳಪ್ಪ, ಏನಾರು ಮಾಡಪ್ಪ. ಸರಿಯಪ್ಪ. ನೀನೇನು ಯೋಚನೆ ಮಾಡ ಭೋಗಪ್ಪ, ನನ್ ಜೊತೆಲ್ಪ. ನಮ್ ಬಾಬಲ್ ಹೇಳ್ತೀನಿ, ನಮ್ ಬಾಬಾ ನನ್ ಹಾಕಿದ್ ಗಿರಣ್ ಆಟಲ್ಲ. ಏನಯ್ಯ ಇದೆಲ್ಲ? ಮರ್ಯಾದೆ ಮರ್ಯಾದೆ. ಏ ನಂಜಪ್ಪ, ಈ ಮರ್ಯಾದೆ ಎಲ್ಲ ಇವನು ಮಾಡಿದ್ರೇನೆ ಎಲೆಕ್ಷನ್ ಅಲ್ಲಿ ಗೆಲ್ಲೋದಾ? ಏ ಬೊಗಯ್ಯ, ಒಂದ್ಸಲ ಈ ವಿಶ್ವೇಶ್ವರಯ್ಯ ಮಾತು ಕೊಟ್ಬಿಟ್ಟ ಅಂದ್ರೆ ನೀನ್ ಎಲೆಕ್ಷನ್ ಅಲ್ಲಿ ಗೆದ್ದಾಗೆ. ಎಲೆಕ್ಷನ್ ವಿಷಯ ಅಲ್ಲ ಶಿವ. ಮತ್ತೆ ಈಗ ಬಾಬಾ ಇದು ಅದಲ್ಲ, ಇದು ಬ್ಯಾರೆ. ಮತ್ತ್ಯಾವುದು? ಭೋಗಯ್ಯ ನಿನ್ನ ಹತ್ರ ಮಾತಾಡ್ಬೇಕು ಅಂತಿದ್ದಾನೆ. ಏನುಂತ? ಅದೇ ನನ್ನ ಮಗಳ ಮದ್ವೆ ವಿಷಯ. ಓ, ಮಗಳ ವಿಚಾರನ? ಗಂಡ್ಯಾರು, ಏನು, ಯಾವ ಊರು, ಏನ್ ಕೆಲ್ಸದಲ್ಲಿದ್ದಾನೆ? ನೀವು ಮನಸ್ ಮಾಡಿದ್ರೆ ಗಂಡನ್ನು ನೋಡ್ದಂಗೆ ಮದ್ವೆಯನ್ನು ಆದಂಗೆ ಶಿವ. ಅಂದ್ರೆ ಅದೇ ನಮ್ ಭೋಗಯ್ಯನ ಮಗಳು ಮಹಾಲಕ್ಷ್ಮಿ ಅವಳ ನಮ್ಮ ಅದೇ ನಮ್ಮ ಗುರು ತಿಳ್ಕೊಳ್ಳ. ಭೋಗಯ್ಯ ನೀನು ಬಹಳ ಬುದ್ಧಿವಂತ ಕಡೆಯ. ಹೇ ಭೋಗಯ್ಯ ಬಾರೆ.